ಫ್ರೆಂಡ್ಸ್, ಮಾಯಾ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ವಿಧ ವಿಧವಾದಂತಹ ಸೀರೆಗಳನ್ನ ಕಲೆಕ್ಷನ್ನ ನೋಡಿದ್ರಿ. ನಾನು ಅದರಲ್ಲೇ ನಾನು ಡ್ರೆಸ್ಸಸ್ ಕೂಡ ತೋರಿಸಿದ್ರೆ ತುಂಬ ಲೆಂತ್ ಜಾಸ್ತಿ ಆಗ್ತಾ ಇತ್ತು ಅಂತ ಹೇಳಿಬಿಟ್ಟು, ಇವತ್ತು ಬರೀ ಡ್ರೆಸ್ಸಸ್ದೇ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಕುರ್ತಿಸ್ದು ಬೇರೆ ಬೇರೆ ರೀತಿಯಾದಂತಹ ವೆರೈಟಿ ವೆರೈಟಿ ಡಿಸೈನ್ಸ್ಗಳನ್ನ ನಮಗೆ ಇವತ್ತು ರಾಣಿ ಅವರು ತೋರಿಸ್ತಾ ಇದ್ದಾರೆ. ಸ್ಟಾರ್ಟ್ ಮಾಡೋಣ. ಕುರ್ತೀಸ್ ನೋಡೋಣ. ಓಕೆ, ಕುರ್ತೀಸ್ ಅಂದರೆ ತುಂಬ ಕುರ್ತೀಸ್ ಇಲ್ಲ ಇಲ್ಲಿ. ಕುರ್ತೀಸು ಇದೆ, ಕುರ್ತಿ ಬಾಟಮ್ ಇದೆ, ಕುರ್ತಿ ಬಾಟಮ್ ಶಾಲ್ ಇದೆ, ದುಪ್ಪಟ್ಟ ಎಲ್ಲ ನೀವು ಪರ್ಚೇಸ್ ಎಲ್ಲದೂ ಸಿಗುತ್ತೆ ಸಿಗುತ್ತೆ. ಸೊ ನೋಡೋಣ. ಲಾಂಗ್ ಕುರ್ತಿ ಇವಾಗ ತುಂಬ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ. ಅನಾರ್ಕಲಿ ಪ್ಯಾಟರ್ನ್, ಯೆಲ್ಲೋ ಕಲರ್ ವಿತ್ ಸೀಕ್ವೆನ್ಸ್ ಮೈಲ್ಡ್ ವರ್ಕ್, ಫ್ಲೋರಲ್ ಪ್ರಿಂಟೆಡ್ ಲೇರಿಯಾ ಪ್ಯಾಟರ್ನ್ ತರ. ನಿಮ್ಗೆ ಎಷ್ಟು ಅಲಾರ್ ಕನಿ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಈ ತರ ಲೆಂತ್ ಎಲ್ಲ ಚೆನ್ನಾಗಿ ತುಂಬಾ ಲೆಂತ್ ಆಗಿದೆ. ಇದರಲ್ಲಿ ನಿಮ್ಗೆ ಕಲರ್ಸ್ ಬರುತ್ತೆ. ಸೊ ಬಟ್ಟೆನೂ ನಿಮ್ಗೆ ತುಂಬಾ ಚೆನ್ನಾಗಿ ಚೆನ್ನಾಗಿದೆ. ಇದು ಕಾಟನ್ ಅಂತ, ಇದು ನಿಮ್ಗೆ ಕಾಟನ್ ಅಲ್ಲಿ ಥಿಕ್ ಕಾಟನ್ ಫ್ಯಾಬ್ರಿಕ್ ಅಲ್ಲಿ ಬಂದಿದೆ. ಪ್ರತಿಯೊಂದು ಬಟ್ಟೆಗಳು ಇಲ್ಲಿ ನೀವು ಪರ್ಚೇಸ್. ಫ್ರೆಂಡ್ಸ್, ಇಲ್ಲಿ ಕುರ್ತಿ ಸೆಕ್ಷನ್ ಅಲ್ಲಿ ನೀವು ನೋಡೋದಾಯ್ತು ಅಂದ್ರೆ ಸಾಕಷ್ಟು ರೀತಿಯಾದಂತಹ ಕುರ್ತಿ ಸಿಗುತ್ತೆ. ನಿಮ್ಮ ಹತ್ರ ಸೈಜಸ್ ಎಲ್ಲ ಅವೈಲೇಬಲ್ ಇದೆಯಾ? ನಮ್ಮ ಹತ್ರ ಸೈಜಸ್ ಎಲ್ಲ ಇದೆ. ಸ್ಮಾಲ್ ಸೈಜ್ ನಿಂದ ನಿಮ್ಗೆ ಟ್ರಿಪಲ್ ಎಕ್ಸೆಲ್ ವರೆಗೂ ಸೈಜಸ್ ಅವೈಲೇಬಲ್. ಸ್ಮಾಲ್ ಸೈಜಸ್ ಇಂದ ಸ್ಮಾಲ್ ನಿಂದ ಟ್ರಿಪಲ್ ಎಕ್ಸೆಲ್ ವರೆಗೂ ಇದೆ. ನೀವು ಒಂದ್ಸಲ ಈ ಸೆಕ್ಷನ್ ನೋಡೋದಾಯ್ತು ಅಂದ್ರೆ ಇಲ್ಲಿಂದ ಹಿಡಿದು ಅಲ್ಲಿ ಲಾಸ್ಟ್ ವರೆಗೂ ನಿಂತಿದ್ದಾರೆ. ಕುರ್ತಿ ಸೆಕ್ಷನ್ ಫಸ್ಟ್ ಮೇಲೆ ಇತ್ತು, ಇವಾಗ ನಾವು ಎಕ್ಸ್ಟೆಂಡ್ ಮಾಡಿದ್ವಿ. ತುಂಬ ಜನ ಬರ್ತಾ ಇದ್ದಾರೆ, ಕಲೆಕ್ಷನ್ಸ್ನ ನೋಡ್ತಾ ಇದ್ದಾರೆ. ಹಬ್ಬ ಸೀಸನ್ ಅಂದರೆ ಪ್ರತಿಯೊಬ್ಬರಿಗೆ ಹೊಸ ಹೊಸ ಕಲೆಕ್ಷನ್ಸ್ ಬೇಕಂತ. ಸೊ ಅದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದೀವಿ. ಸೊ ಫಸ್ಟ್ ಇಷ್ಟಿರಲಿಲ್ಲ, ಸ್ವಲ್ಪ ಸ್ಮಾಲ್ ಆಗಿತ್ತು, ಇವಾಗ ಎಕ್ಸ್ಟೆಂಡ್ ಮಾಡಿ ದೊಡ್ಡ ಮಾಡಿಬಿಟ್ಟಿದ್ದೀವಿ ನಾವು. ನಿಮಗೆ ಲೈಟ್ ಗ್ರೇ ಕಲರ್ ವಿತ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಫ್ಲೋರಲ್ ಅಲ್ಲಿ ಬಂದಿದೆ. ನಿಮಗೆ ಥ್ರೆಡ್ ವರ್ಕು ಬಂದಿದೆ, ಸೀಕ್ವೆನ್ಸ್ ವರ್ಕು ಬಂದಿದೆ. ಬ್ಯೂಟಿಫುಲ್ ಕಾನ್ಸೆಪ್ಟ್. ಇದು ಬಂದ್ಬಿಟ್ಟು ನಿಮಗೆ ಬಾಟಮು ಬಂದ್ಬಿಡುತ್ತೆ. ನಮ್ಮ ಹತ್ರ ಕುರ್ತಿನೂ ಸಿಗುತ್ತೆ, ಕುರ್ತಿ ಬಾಟಮು ಸಿಗುತ್ತೆ, ದೆನ್ ಕುರ್ತಿ ವಿತ್ ದುಪ್ಪಟ್ಟನೂ ಸಿಗುತ್ತೆ, ಅಂಡ್ ಕುರ್ತಿ ಬಾಟಮ್ ಶಾಲು ಸಿಗುತ್ತೆ. ಈ ತರ ನಿಮಗೆ ಪ್ರತಿಯೊಂದು ಕಲೆಕ್ಷನ್. ಪ್ರೈಸ್ ಏನಿಂದ ಸ್ಟಾರ್ಟ್ ಆಗುತ್ತೆ? ಕುರ್ತಿ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಹತ್ರ 49 ರುಪೀಸ್ ನಿಂದ ನೀವು ಪರ್ಚೇಸ್ ಮಾಡ್ಕೋಬಹುದು. 49 ರುಪೀಸ್ ಇಂದ 49. ಓಕೆ. ಸೊ ಇದು ಬಂದ್ಬಿಟ್ಟು ಇದು ಬಾಟಮ್. ಸೊ ದಿಸ್ ಇಸ್ ಅ ಬಾಟಮ್. ಸೊ ಇದರಲ್ಲಿ ಕಲರ್ಸ್ ಇರುತ್ತೆ. ಓಕೆ. ಸೊ ನಿಮಗೆ ಶಾಲ್ ಬೇಕು, ಈವನ್ ನಿಮಗೆ ಲೆಗ್ಗಿಂಗ್ಸ್ ಬೇಕು ಅಂದರೆ ಅದಕ್ಕೂ ಅಜ್ಮೀರ ಫ್ಯಾಷನ್ಸಲ್ಲಿ ಸಪ್ರೇಟ್ ಸೆಕ್ಷನ್ ಇದೆ. ಓಕೆ. ಸೊ ಅದನ್ನು ನೀವು ಸೆಟ್ ಆಗಿ ಪರ್ಚೇಸ್ ಮಾಡ್ಕೋಬಹುದು. ಸೊ ಈ ಕುರ್ತಿ ಅಂತೂ ತುಂಬ ಪ್ಲೈನ್ ಆಗಿ ಬಂದಿದೆ. ಕುರ್ತಿ ಲವರ್ಸ್ ಪ್ಲೈನ್ ಆಗಬೇಕು, ನನಗೆ ಸಲೋರು ತುಂಬ ಲೈಕ್ ಮಾಡ್ತಾರೆ. ಪ್ಲೈನ್ ಕೆಲವರಿಗೆ ಇಷ್ಟ ಆಗಲಿಲ್ಲ, ಪ್ಲೈನ್ ಆಗಿತ್ತು ಅಂದ್ರೆ ಸ್ವಲ್ಪ ಡಿಸೆಂಟ್ ಆಗಿ ಕಾಣುತ್ತೆ ಅಂತ ಹೇಳಿ ಇಷ್ಟಪಡ್ತಾರೆ. ಸ್ಪೆಷಲಿ ಫಾರ್ಮಲ್ ವೇರ್, ಆಫೀಸ್ ವೇರ್, ಗೆಟ್ ಟುಗೆದರ್ ಲೈಕ್ ಮೀಟಿಂಗ್ಸ್, ಈ ತರ ಫಾರ್ಮಲ್ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ. ಯೂನಿಕ್ ಅಂಡ್ ಸಿಂಪಲ್ ಸೋಬರ್ ಕಲೆಕ್ಷನ್. ಇದರಲ್ಲಿ ನಿಮಗೆ ಕಲೆಕ್ಷನ್ಸು ಕಲರ್ಸ್ ಸಿಗುತ್ತೆ. ಈಗ ನಾವು ಇದನ್ನ ತಗೊಂಡಿರ್ತೀವಿ ಅನ್ಕೊಳ್ಳಿ, ಇನ್ ಕೇಸ್ ಡ್ಯಾಮೇಜ್ ಏನಾದರೂ ಇತ್ತು, ಹೇಗೆ? ಡ್ಯಾಮೇಜಸ್ ಬರೋಕ್ಕೆ ಸಾಧ್ಯ ಇಲ್ಲ. ಡ್ಯಾಮೇಜಸ್ ಬಂದ್ರೂ ನಾವು ರೀಪ್ಲೇಸ್ ಮಾಡಿ ಕೊಡ್ತೀವಿ. ರೀಪ್ಲೇಸ್ ಮಾಡಿ ಕೊಡ್ತೀವಿ. ಪ್ರತಿ ಒಂದು ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಬಂದ್ಬಿಟ್ಟು ಕಲರ್ಸು ಇರುತ್ತೆ. ಎಲ್ಲರಿಗೂ ಒಂದು ಡೌಟ್ ಇದೆ, ರೆಡಿಮೇಡ್ ಕಲೆಕ್ಷನ್ಸು ಮ್ಯಾನುಫ್ಯಾಕ್ಚರ್ಸ್ ಹತ್ರ ನಾವು ಪರ್ಚೇಸ್ ಮಾಡ್ತಾ ಇದೀವಿ, ಎಲ್ಲ ನಮ್ಗೆ ಡ್ಯಾಮೇಜಸ್ ಬರುತ್ತೆ, ಸಾಧ್ಯನೇ ಇಲ್ಲ. ತುಂಬಾ ಜನರಿಗೂ ಅದೇ ಇರುತ್ತೆ, ಯಾಕೆಂದ್ರೆ ಅದು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಏನಾದ್ರೂ ಸ್ವಲ್ಪ ಡಿಫೆಕ್ಟ್ ಆಗಿರುತ್ತೆ ಅನ್ಕೊಂಡ್ಬಿಟ್ಟು. ಅದು ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಅದರಲ್ಲಿ ಏನಾದೊಂದು ಡ್ಯಾಮೇಜ್ ಇದ್ರೆ ಅದು ಸೈಡ್ ಅಲ್ಲಿ ಹೋಗ್ಬಿಡುತ್ತೆ. ಬೈ ಮಿಸ್ಟೇಕ್ ಅಲ್ಲಿ ಏನಾದ್ರು ಒಂದು ನಿಮ್ ಪ್ಯಾಕಿಂಗ್ ಅಲ್ಲಿ ಬಂದ್ರು, ನೀವು ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಬೇಗ ನೀವು ವಾಟ್ಸಪ್ ಅಲ್ಲಿ ಲಿಂಕ್ ನಂಬರ್ ಅಲ್ಲಿ ಯಾ ಎಕ್ಸಿಕ್ಯೂಟಿವ್ ಹತ್ರ ಮಾತಾಡಿದಿರಾ ನೀವು ಅದೇ ನಂಬರ್ ಅಲ್ಲಿ ನೀವು ಜಸ್ಟ್ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ನೀವು ಅದು ಯಾ ಕೋಡು ಎಷ್ಟು ಪೀಸ್ ಬಂದಿದೆ ಎಲ್ಲ ಕಳ್ಸಿಕೊಟ್ರೆ ನಮ್ಗೆ ರಿಪ್ಲೈ ಸಿಗುತ್ತೆ. ನೀವು ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡಿ ಅಂಡ್ ಅದು ಮಾತ್ರ ನಿಮ್ಗೆ ಹೆಲ್ಪ್ಫುಲ್ ಆಗಿ ನಾವು ರಿಪ್ಲೇಸ್ ಮಾಡಿ ಕೊಡ್ತೀವಿ. ಇವ್ರೇನು ಹೇಳ್ತಾ ಇದ್ದಾರೆ, ನಾರ್ಮಲ್ ಆಗಿ ಡ್ಯಾಮೇಜ್ ಅಂತೂ ಏನು ಬರೋದಿಲ್ಲ, ಇನ್ ಕೇಸ್ ಏನಾದರೂ ಆ ಥರ ಒಂದು ಬಂತು ಅಂದರೆ ನಿಮ್ಗೆ ಅದನ್ನ ರಿಪ್ಲೇಸ್ ಮಾಡಿಕೊಡ್ತೀವಿ. ಆದರೆ ನೀವು ಫೋಟೋ ಎಲ್ಲ ನೀಟಾಗಿ ತೆಗೆದು ಕಳಿಸ್ಬೇಕಾಗತ್ತೆ ಅಲ್ವಾ? ಈ ರೆಡ್ ಕಲರ್ ಡ್ರೆಸ್ ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಅಲ್ಲ. ಇದು ಫ್ಯಾನ್ಸಿ ರೆಡ್ ಅಲ್ಲಿ ಫ್ಲೋರಲ್ ಪ್ರಿಂಟೆಡ್, ಇದು ಫ್ರಂಟ್ ಅಲ್ಲಿ ಬಂದ್ಬಿಡುತ್ತೆ. ನ್ಯೂ ಪ್ಯಾಟರ್ನ್, ಹ್ಯಾಂಡ್ ವರ್ಕ್ ಮಾಡಿದ್ದಾರೆ, ವರ್ಕ್ ಬಂದಿದೆ ಅಲ್ಲ, ವರ್ಕ್ ಬಂದಿದೆ. ಸೊ ಮಟೀರಿಯಲ್ ತುಂಬಾ ಸಾಫ್ಟ್ ಆಗಿದೆ. ಇದು ಬಂದ್ಬಿಟ್ಟು ನಿಮ್ಗೆ ರೇಯೋನ್ ಫ್ಯಾಬ್ರಿಕ್ ಅಲ್ಲಿ ಬಂದಿದೆ. ಸೊ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ಲಿ, ಲಾಂಗ್ ಬೇಕು ನನಗೆ, ನಾಟ್ ಬೇಕು ಫ್ರಂಟ್ ಆಗಿ, ಕ್ಯಾಶುವಲ್ ಕಮ್ ನಿಮ್ಗೆ ಒಂದು ಫ್ಯಾನ್ಸಿ ಬೇಕಾದ್ರೆ ಈ ತರ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ತೀವಿ. ಈಗ ನಮ್ಮ ಕರ್ನಾಟಕದಲ್ಲಿ ಏನೋ ಅಂದ್ರೆ ಮೇನ್ ಆಗಿ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಸೊ ಕನ್ನಡ ಮಾತಾಡೋರು ಇದಾರಾ ಇಲ್ಲಿ ಅಂತ ಹೇಳಿ ತುಂಬಾ ಜನರಿಗೆ ಡೌಟ್ ಇದೆ.
ಸೊ ಅವರಿಗೆ ಇನ್ ಕೇಸ್ ಅವರು ಆನ್ಲೈನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಡೈರೆಕ್ಟ್ ಆಗಿ, ಸೊ ಕನ್ನಡ ಮಾತಾಡೋರು ಸಿಗ್ತಾರಾ? ಪ್ರತಿಯೊಂದು ಲ್ಯಾಂಗ್ವೇಜ್ ಮಾತಾಡೋರು ಇಲ್ಲಿ ಇದ್ದಾರೆ. ನೀವು ಡೈರೆಕ್ಟ್ ಆಗಿ ಬರ್ತಾ ಇದ್ದೀರಾ, ಆಫ್ಲೈನ್ ಅಲ್ಲಿ ಕೌಂಟರ್ಸ್ ನಿಮಗೆ ನಿಮಗೆ ಸೇಲ್ಸ್ ಪರ್ಸನ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಹೌದು, ಅದೇ ಥರ ಆನ್ಲೈನ್ ಅಲ್ಲಿನೂ ನಿಮಗೆ ಕನ್ನಡ ಮಾತಾಡೋರು ಎಕ್ಸಿಕ್ಯೂಟಿವ್ಸ್ ಇದ್ದಾರೆ. ಸೊ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ತುಂಬ ಜನರು ಕೇಳ್ತಾರೆ ನನಗೆ, ಮೇಡಮ್ ನಮಗೆ ಲ್ಯಾಂಗ್ವೇಜ್ ಬರೋದಿಲ್ಲ ಹೇಗೆ ಅಂತ. ಬಟ್ ಇಲ್ಲಿ ಎಲ್ಲ ಥರದ ಭಾಷೆ ಮಾತಾಡೋರು ಇದ್ದಾರೆ. ಸೊ ನಿಮಗೆ ಕರ್ನಾಟಕ ಅಂದ ತಕ್ಷಣ ಕನ್ನಡ ಮಾತಾಡೋರು ಆರಾಮ್ಸೆ ನೀವು ಕನ್ನಡ ಮಾತಾಡಿದ್ರೆ ಕನ್ನಡದಲ್ಲೇ ನಿಮಗೆ ಆನ್ಸರ್ ಮಾಡ್ತಾರೆ. ಓಕೆ, ಸೊ ಇನ್ನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕುರ್ತಿ ಬಾಟಮ್ ಶಾಲು ನೋಡೋಣ. ಓಕೆ, ಸೊ ಇದು ಕುರ್ತಿ ಸೆಟ್ ಅಲ್ವಾ? ಫುಲ್ ಸೆಟ್ ಇದೆ ನಮ್ಗೆ ಕುರ್ತಿ ಸೆಟ್. ನಿಮ್ಗೆ ಇದು ಬಂದು ಕಾಟನ್ ಮಲ್ಮಲ ಕಾಟನ್ ತರ ನಿಮ್ಗೆ ಥ್ರೆಡ್ ಎಂಬ್ರಾಯ್ಡಿಂಗ್ ವರ್ಕ್ ಕೊಟ್ಟಿದೆ. ಎಂಬ್ರಾಯ್ಡಿಂಗ್ ಇದ್ರಲ್ಲೇ ನಮ್ಗೆ ಕಲರ್ ಸಿಗುತ್ತೆ. ಇದು ಕೂಡ ನಮ್ಗೆ ಸಿಂಗಲ್ ಪೀಸ್ ಸಿಗೋದಿಲ್ಲ. ಸಿಂಗಲ್ ಪೀಸ್ ಇಲ್ಲ, ಇದು ಒಂದೇ ನನ್ಗೆ ಬೇಜಾರಾಗ್ತಾರೆ. ಸಿಂಗಲ್ ಪೀಸ್ ಸಿಗೋದಿಲ್ಲ ಅಲ್ಲ, ತಗೊಂಡ್ರೆ ಸೆಟ್ ತಗೋಬೇಕು ಫೋರ್ ಪೀಸ್. ಅದು ಕರೆಕ್ಟ್ ನೀವು ಹೇಳ್ತಾ ಇರೋದು. ಬಟ್ ಎಲ್ಲರೂ ವ್ಯಾಪಾರ ಮಾಡ್ತಾರೆ, ಹೋಲ್ಸೇಲರ್ಸ್ ಅಂದ್ರೆ ಎಲ್ಲರೂ. ಸೂರತ್ ಅಲ್ಲಿ ಎಲ್ಲಿ ಹೋಗಿ ನಮ್ಮ ಹತ್ರ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ಅಂದ್ರೆ ಸೆಟ್ ಆಗಿ ಕೊಡ್ತಾರೆ, ಸೆಟ್ ಆಗಿ ತಗೋಬೇಕಲ್ವಾ? ಸೊ ಇದು ಬಾಟಮ್, ಇದು ಬಂದ್ಬಿಟ್ಟು ಪಟಿಯಾಲ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಬಾಟಮ್ ಬಂದ್ಬಿಡುತ್ತೆ. ಸೊ ಬಟಿಕ್ ಪ್ರಿಂಟ್ ಅಲ್ಲಿ ಶಿಫೋನ್ ಬೇಸ್ಡ್ ಅಲ್ಲಿ ನಿಮ್ಗೆ ಶಾಲು. ಎಷ್ಟು ಬ್ಯೂಟಿಫುಲ್, ಕಲರ್ಫುಲ್, ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ ಹಾಕಿದ್ರೆ. ಸೊ ಇಲ್ಲಿ ಬ್ಯಾಕ್ ಸೈಡ್ ಅನ್ನು ತುಂಬಾ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಕ್ರೌಡ್ ಆಗಿದೆ, ತುಂಬಾ ಬಂದ್ಬಿಟ್ಟು ಇವರು ಕುರ್ತೀಸೇ ಜಾಸ್ತಿ ನೋಡೋ ಬರ್ತಾ ಇದ್ದಾರಲ್ಲ. ಎಲ್ಲ ಕಲೆಕ್ಷನ್ಸ್ ನೋಡ್ತಾರೆ, ಬಟ್ ಬಿಸ್ನೆಸ್ ಜನ ಬಂದ್ಬಿಟ್ಟು ಶಾಪ್ ಇದೆ, ಬೊಟಿಕ್ ಶಾಪ್ ಇದೆ, ಲೇಡೀಸ್ ಅಪ್ಯಾರಲ್ಸ್ ಇಡಬೇಕು ಅಂದರೆ ಕುರ್ತೀಸ್ ಕಲೆಕ್ಷನ್ಸ್ ಅಲ್ಲಿ ನಮ್ಮ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ. ಅದಕ್ಕೆ ಇವಾಗ ಹಬ್ಬ ಸೀಸನ್ಗೆ ಎಲ್ಲರೂ ಬಂದ್ಬಿಟ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಈಗ ಮನೇಲಿ ಕುತ್ಕೊಂಡು ನಾವು ಕುರ್ತೀಸಿಂದಾನೇ ಸ್ಟಾರ್ಟ್ ಮಾಡ್ಕೋಬಹುದು ಅಂದ್ರೆ ಹೇಗಿರತ್ತೆ, ಚೆನ್ನಾಗಿರತ್ತೆ? ಖಚಿತವಾಗ್ಲು ಒಂದು ಲೇಡೀಸ್ಗೆ ಮನೆಯಲ್ಲಿ ಹೌಸ್ ವೈಫ್ ಸುಮ್ಮನೆ ಕುತ್ಕೋಬಾರ್ದು. ಏನಾವುದು ಒಂದು ಒಂದು ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು, ಏನಾವುದು ಒಂದು ಅರ್ನಿಂಗ್ಸ್ ನಮ್ಗೆ ಬಂದ್ರೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಟೈಮ್ ಪಾಸ್ ಆಗ್ಬೇಕು. ಏನಾದ್ರು ಮಾಡ್ಬೇಕು ಅಂದ್ರೆ ನಾವು ಒಂದು ಲೇಡೀಸ್ಗೆ ಒಂದು ಬೆಸ್ಟ್ ಬಿಸ್ನೆಸ್ ಅಂದ್ರೆ ಬಟ್ಟೆಗಳ ವ್ಯಾಪಾರ ಅಂದ್ರೆ ನಮ್ಗೆ ಒಂದು 20,000 ಇದ್ರೆ ಸಾಕು. ಕಡಿಮೆ ಬಜೆಟ್ ಅಲ್ಲಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ನೀವು 20,000 ಮನೆಯಿಂದ ಕೂತ್ಕೊಂಡು ನೀವು ಶಾಪಿಂಗ್ ಮಾಡಿ ಸ್ಟಾರ್ಟ್ ಮಾಡಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಮನೇಲಿ ಕುತ್ಕೊಂಡು ಏನು ಕೆಲಸ ಮಾಡಬೇಕು ಅಂತ ಕೇಳ್ತಾ ಇರ್ತೀರಲ್ವ, ಅಟ್ಲೀಸ್ಟ್ ಒಂದು 20,000 ಸ್ಟಾರ್ಟ್ ಮಾಡಿ ಅದನ್ನೇ ನಿಧಾನವಾಗಿ ಗ್ರೋ ಮಾಡ್ಕೊಂಡು ಹೋದ್ರೂ ಸಾಕು, ತುಂಬಾ ಚೆನ್ನಾಗಿರತ್ತೆ. ಮುಂದೆ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ಬೋದು ನಾವು ಇದರಿಂದ, ಯಾಕೆಂದರೆ ತುಂಬ ಲಾಭ ಇದೆ ನಮ್ಗೆ ಇಲ್ಲಿ. ಹೋಲ್ಸೇಲ್ ಪ್ರೈಸ್ಗೆ ಸಿಗೋದ್ರಿಂದ ನಾವು ಅದನ್ನ ನಮ್ಮ ರೇಟ್ಗೆ ತಕ್ಕಂಗೆ ನಾವು ಸ್ವಲ್ಪ ಅದಕ್ಕೆ ಸ್ವಲ್ಪ ಜಾಸ್ತಿಯಾಗಿ ಮಾರ್ಕೋಬಹುದು. ಬಿಟ್ಟತ್ತೆ ಫ್ರೆಂಡ್ಸ್, ನಾವೀಗ ಕುರ್ತೀಸ್ ನೋಡ್ಕೊಂಡು ಬಂದ್ವಲ್ವಾ, ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕುರ್ತೀಸ್ ನೋಡ್ಕೊಂಡು ಬಂದ್ವಿ. ಈಗ ಗೌನ್ಸ್ ನೋಡೋಣ ಮತ್ತೆ ಕ್ರಾಪ್ ಟಾಪ್ಸ್ನ ನೋಡೋಣ. ಸೊ ನಮಗೆ ರಾಣಿ ಅವರು ಹೆಲ್ಪ್ ಮಾಡ್ತಾರೆ. ಸೊ ಫಸ್ಟ್ ಇದು ಗೌನು. ಈ ಗೌನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಫ್ಯೂ ಫ್ಯಾನ್ಸಿ ಇದೆ. ಏನ್ ಪ್ರೈಸ್, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ₹400 ಸ್ಟಾರ್ಟ್ ಆಗುತ್ತೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ. ₹400 ನಮ್ಮ ಹತ್ರ 5,000 ವರೆಗೂ. ಸೊ ಈಗ ನಾವು ಗೌನ್ ನೋಡೋದಾಯ್ತು ಅಂದ್ರೆ ತುಂಬಾ ಹೆವಿ ಇದೆ ಅಲ್ಲ, ಹೆವಿ ಪಾರ್ಟಿ ವೇರ್ಗು ಫಂಕ್ಷನ್ಸ್ಗು ತುಂಬಾ ಚೆನ್ನಾಗಿರುತ್ತೆ. ವಿತ್ ಕ್ಯಾನ್ ಕ್ಯಾನ್ ಬಂದ್ಬಿಡುತ್ತೆ. ಕ್ಯಾನ್ ಕ್ಯಾನ್ ಇದೆಯಾ? ಯಾ ಯಾ. ಎಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್, ಕೈಯೂ ಇದೆ, ಸ್ಲೀವ್ಸ್ ಇದೆ. ಸೊ ಸ್ಲೀವ್ಸ್ ಬೇಕಾದ್ರು ಅಟ್ಯಾಚ್ ಮಾಡ್ಕೋಬಹುದು. ಸೀಕ್ವೆನ್ಸ್ ವರ್ಕ್ ಮಾಡಿದ್ದಾರೆ. ಸೊ ಫುಲ್ ವಿತ್ ಕ್ಯಾನ್ ಕ್ಯಾನ್ ಬಂದ್ಬಿಡುತ್ತೆ. ಇದರಲ್ಲಿ ಶಾಲು ಇದೆ, ನೆಟ್ ಬೇಸ್ಡ್ ಅಲ್ಲಿ ಹ್ಯಾಂಡ್ ವರ್ಕ್ ಮಾಡಿದ್ರು ಶಾಲ್ ಬಂದ್ಬಿಡುತ್ತೆ. ನೆಟೆಡ್ ಅಲ್ಲಿ ಬಂದಿದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಕಲರ್ಸ್ ಇದೆ. ಸೊ ನಮ್ಗೆ ಇದರಲ್ಲಿ ಸಿಂಗಲ್ ಪೀಸ್ ಸಿಗುತ್ತಾ? ಇದರಲ್ಲಿ ನೀವು ಸೆಟ್ ಆಗಿ ತಗೊಳ್ತೀರಾ? ಸೆಟ್ ಅಲ್ಲೇ ತಗೋಬೇಕು, ಸೆಟ್ ಆಗಿ ತಗೋಬೇಕು. ಸೊ ವಿತ್ ಕ್ಯಾನ್ ಕ್ಯಾನ್ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ. ಇದು ಆ ಶೇಪ್ ಕೊಡುತ್ತೆ ನಿಮಗೆ, ಲೈನಿಂಗು ಇರುತ್ತೆ, ನಾನು ಕ್ಯಾನ್ ಕ್ಯಾನು ಬಂದ್ಬಿಡುತ್ತೆ. ಸೊ ಇದು ನಮಗೆ ತಗೊಂಡ್ರೆ ಸೆಟ್ಟೇ ತಗೋಬೇಕು ಅಂತ ಹೇಳಿದ್ರಿ ಅಲ್ವಾ, ಸಿಂಗಲ್ ಪೀಸ್ ಅಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಇವಾಗ ಕ್ರಾಪ್ ಟಾಪ್ ನೋಡ್ತಾ ಇದ್ದೀವಿ. ಸೊ ಕ್ರಾಪ್ ಟಾಪ್ ನಮಗೆ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟಿಂಗ್ ರೇಂಜ್? ಕ್ರಾಪ್ ಟಾಪಲ್ಲಿನೂ ನಮ್ಮ ಹತ್ರ 400-4,000 ವರೆಗೂ ಇದೆ. 400-4,000 ಎಲ್ಲ ಪ್ಯಾಟರ್ನ್ಸು ಇದೆ. ಇದರಲ್ಲಿ ಹ್ಯಾಂಡ್ ವರ್ಕ್ ಬರೋದು ಆ್ಯಂಡ್ ನಿಮಗೆ ಪ್ರಿಂಟೆಡಲ್ಲಿ ಸೀಕ್ವೆನ್ಸ್ ವರ್ಕು, ಸ್ಟೋನ್ ವರ್ಕ್ ಇರೋದು,
ತುಂಬಾ ಗ್ರ್ಯಾಂಡ್ ಆಗಿ ಬೇಕು, ಮೈಲ್ಡ್ ಪೇಸ್ಟಲ್ ಕಲರ್ಸ್ ಇದೆ, ಸೊ ಡಿಜಿಟಲ್ ಪ್ರಿಂಟೆಡ್ ಇದೆ ನಮ್ಮದ್ರಲ್ಲಿ. ಅದರಲ್ಲಿ ಒಂದು ಕಲರ್ ನಾವು ಸ್ಯಾಂಪಲ್ ನ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಒಂದು ಸ್ಯಾಂಪಲ್ ನಾವು ಇಟ್ಟಿದ್ದೀವಿ. ಸೊ ಮೆಹಂದಿ ಕಲರ್ ಹೇಳ್ಬೋದು, ಇದನ್ನ ಲೈಟ್ ಪೇಸ್ಟಲ್ ಕಲರ್ ವಿತ್ ಹಾಫ್ ವೈಟ್ ವಿತ್ ಡಿಜಿಟಲ್ ಪ್ರಿಂಟೆಡ್. ಇದರಲ್ಲಿ ಕ್ಯಾನ್ ಕ್ಯಾನ್ ಬಂದ್ಬಿಡುತ್ತೆ. ಸೊ ಸ್ಯಾಟಿನ್ ಬೇಸ್ಡಲ್ಲಿ ಲೈನಿಂಗ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಡಿಜಿಟಲ್ ಪ್ರಿಂಟೆಡ್ ಹೇಳಿದ್ದೀನಿ, ಕಲರ್ಸ್ ಬೇರೆ ನಿಮಗೆ ಶೋ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತು ತುಂಬ ವಿಧ ವಿಧವಾದಂತಹ ಕುರ್ತೀಸ್ ಆಗಿರ್ಬೋದು, ಕ್ರಾಪ್ ಟಾಪ್ ಆಗಿರ್ಬೋದು, ಗೌನ್ಸ್ ಎಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ರಾಣಿಯವ್ರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು ನೋಡಲಿಕ್ಕೆ. ತುಂಬ ಸಾಕಷ್ಟು ವೆರೈಟಿ ವೆರೈಟಿ ಡಿಸೈನ್ಸ್ ಎಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ರಾಣಿಯವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು ರೀ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.